ನಮಸ್ಕಾರ ರೀ, ಅವಳಿ ನಗರ ಫಟಾಫಟ ಸುದ್ದಿಗೆ ಸ್ವಾಗತ. ಒಂದೊಂದು ಸುದ್ದಿ ನೋಡ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚಕ್ಕೆ ಇವತ್ತು ರಕ್ಷಾಬಂಧನ ಐತಿ, ನಾಳೆನೂ ಐತಿ. ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಕೂಡಿ ರಾಖಿ ಕಟ್ಟಿ ಬಾಯಾಗ ಒಂದಿಟ್ಟು ಸಿಹಿ ತಿನ್ನಿಸಿ ಎಲ್ಲರೂ ಭಾಳ ಚಂದ ಖುಷಿಯಿಂದ ರಕ್ಷಾಬಂಧನ ಆಚರಣೆ ಮಾಡ್ರಿ. ಬರೀ ಒಂದೊಂದು ಸುದ್ದಿ ನೋಡ್ಕೊಂತ ಹೋಗೋಣಂತೆ. ಪೊಲೀಸರು ಅಂದ್ರೆ ಜನರಿಗೆ ಭರವಸೆ ಮೂಡುವಂಗಿರ್ಬೇಕ್ರಿ. ಆದ್ರೆ ಇಲ್ಲೊಬ್ಬ ಪಿ ಎಸ್ ಐ ಏನು ಮಾಡ್ಯಾರ ಅಂತಂದ್ರೆ, ಆಟೋ ಡ್ರೈವರ್ ಕಡೆ 5,200 ರೂಪಾಯಿ ಲಂಚ ಇಸ್ಕೊಂಡ ಈಗ ಸಸ್ಪೆಂಡ್ ಆಗಿ ಮನೆಯಾಗ ಕುಂತಾರ. ಕಸಬಾಪೇಟೆ ಪಿ ಎಸ್ ಐ ರವಿ ವಡ್ಡರ್ ಅವರ ಸಸ್ಪೆಂಡ್ ಆಗ್ಯಾರ. ಹೋದ ವರ್ಷ ಆಟೋ ಡ್ರೈವರ್ ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅದು ಕೇಸ್ ಆಗಿತ್ತಂತೆ. ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕೋದು ಬಿಟ್ಟು ಪಿ ಎಸ್ ಐ ರವಿ ವಡ್ಡರ್ ಲಂಚ ತೊಗೊಂಡು ಡ್ರೈವರ್ನ ಸುಮ್ಮನೆ ಕಳಿಸಿದ್ರಂತೆ. ಅದಕ್ಕೆ ಇಲಾಖೆಯಿಂದ ಎನ್ಕ್ವೈರಿ ಮಾಡಿ ಈಗ ರವಿ ವಡ್ಡರ್ ಪಿ ಎಸ್ ಐ ಅವ್ರನ್ನ ಸಸ್ಪೆಂಡ್ ಮಾಡ್ಯಾರ್ರಿ. ಕಾಂಗ್ರೆಸ್ ಸರ್ಕಾರಕ್ಕೆ 100 ದಿನ ತುಂಬೈತಿ. ಅದಕ್ಕೆ ಬಿಜೆಪಿ ಅವರು 100 ಪ್ರಶ್ನೆ ಕೇಳ್ಯಾರ. ಅಲ್ರಿ, ನಮಗೇನು 100 ಪ್ರಶ್ನೆ ಕೇಳ್ತೀರಿ? ಮೊದಲು ವಿರೋಧ ಪಕ್ಷದ ಲೀಡರ್ನ ಆಯ್ಕೆ ಮಾಡ್ರಿ ಅಂತ ಕಾಂಗ್ರೆಸ್ MLC ಸಲೀಂ ಅಹಮದ್ ಅವರ ಬಿಜೆಪಿಗೆ ಇವತ್ತು ಧಾರವಾಡದಾಗ ಸವಾಲು ಹಾಕ್ಯಾರ. ನಮ್ಮ ಹುಬ್ಳಿ ಧಾರವಾಡ ಮೇಯರ್ ಅದರಲ್ಲ ವೀಣಾ ಭರದ್ವಾಡ ಮೇಡಮ್, ಅವರಿಗೆ ಒಟ್ಟ ಕಾಮನ್ ಸೆನ್ಸ್ ಇಲ್ಲ ಅಂತ ಪಾಲಿಕೆ ವಿರೋಧ ಪಕ್ಷದ ನಾಯಕಿ ಸುವರ್ಣ ಕಲ್ಲಕುಂಟ್ಲಾ ಅವರು ಹುಬ್ಬಳ್ಳಿಯಾಗಿ ಇವತ್ತು ಹೇಳ್ಯಾರ್ರಿ. ಮೇಯರ್ಗೆ ಒಟ್ಟ ಅರ್ಹತೆ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಐತಿ, ಸ್ಮಾರ್ಟ್ ಸಿಟಿ ಕೆಲಸ ಸರಿಯಾಗಿ ಆಗಿಲ್ಲ, ರೋಡ್ ಹದಗೆಟ್ಟಾವು, ಧೂಳು ಎದ್ದು ಹೊಂಟತಿ, ಇದೆಲ್ಲ ಬಿಟ್ಟು ಸಿಲ್ಲಿ ಸಿಲ್ಲಿ ಮ್ಯಾಟರ್ನ ಅದ್ರ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಾರೆ ಅಂತ ಸುವರ್ಣ ಕಲ್ಲಕುಂಟ್ಲಾ ಮೇಡಮ್ ಅವರು ಇವತ್ತು ಸಿಟ್ ಮಾಡ್ಕೊಂಡಾರ. ನೋಡ್ರಿ, ನಾವು ಎಲೆಕ್ಷನ್ ಟೈಮ್ನಾಗ ಜನರಿಗೆ ಏನು ಮಾತು ಕೊಟ್ಟಿದ್ವಿ ಅದ್ರ ತಕ್ಕಂಗೆ ನಡ್ಕೊಂಡಿವಿ ಅಂತ ಹುಬ್ಬಳ್ಳಿಯಾಗ ಕಾಂಗ್ರೆಸ್ MLC ಜಗದೀಶ್ ಶೆಟ್ಟರ್ ಅವ್ರು ಹೇಳ್ಯಾರ. ಗೃಹಲಕ್ಷ್ಮಿ ಯೋಜನೆ ಚಾಲನೆ ಕೊಡಕ್ಕೆ ಹುಬ್ಬಳ್ಳಿಯಾಗಿ ಇವತ್ತ ಕಾರ್ಯಕ್ರಮ ಇತ್ತಲ್ರಿ. ಗ್ಯಾರಂಟಿ ಈಡೇರ್ಸಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಬಿಜೆಪಿ ಅವ್ರು ಹೇಳ್ಯಾರಲ್ಲ, ಈಗ ನಾವು ಈಡೇರ್ಸೇವು ನೋಡ್ರಿ ಅಂತ ಶೆಟ್ಟರ್ ಇವತ್ತು ಹೇಳ್ಯಾರ. ಅಲ್ರಿ, ಈ ಸಲ ಮುಂಗಾರು ಮಳಿ ನಡಂತರಲೇ ಕೈ ಕೊಟ್ಟತಿ. ಹಿಂಗಾಗಿ ಈ ಸಲನೂ ಹೆಸರು ಬೆಳಿ ಫಸಲು ಕೈಗೆ ಬರ್ತೈತೋ ಇಲ್ಲೋ ಅಂತ ಮಂದಿಗೆ ದಿಗಲು ಹತ್ತಿಬಿಟ್ಟತಿ. ಹಿಂಗಾಗಿ ರೈತರು ಕಂಗಾಲಾಗಿಬಿಟ್ಟಾರ. ಹೆಸರು ಅಷ್ಟೇ ಅಲ್ರಿ, ಮುಂಗಾರಿ ಒಳಗೆ ಬಿತ್ತಿದಂಥ ಎಲ್ಲ ಬೆಳೆಯ ಪರಿಸ್ಥಿತಿನೂ ಹಿಂಗೈತಿ. ಹಂಗಾಗಿ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನೋದು ರೈತರು ಒತ್ತಾಯ ಮಾಡ್ಯಾರ. ಅಲ್ಲ, ಹುಬ್ಳಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಇದನ್ನ ಸ್ವಚ್ಛವಾಗಿ ಮಾಡ್ತೀರಿ ಮೊದಲು ಅದನ್ನ ಹೇಳ್ರಿ. ಅಲ್ಲ, ಈಗ ಮ್ಯಾಲೆ ತಳುಕು ಬಳುಕು ಬರೇ ಒಳಗ ಹುಳುಕ ಅನ್ನುವಂಗ ಆಗಿಬಿಟ್ಟತಿ. ನಾವು ಯಾಕೆ ಮಾತು ಹೇಳಕತ್ತೀವಿ ಅಂತಂದ್ರೆ, ಹುಬ್ಳಿ ವಾರ್ಡ್ ನಂಬರ್ 74 ಬರುವಂತ ಸದಾಶಿವನಗರ ಟಿಪ್ಪು ನಗರದಾಗ ರಸ್ತೆ ಮೇಲೆ ಡ್ರೈನೇಜ್ ನೀರು ಹರಿಯಾಕುಂತತ್ರಿ. ಅಲ್ಲ, ರಸ್ತೆ ಮೇಲೆ ಡ್ರೈನೇಜ್ ನೀರು ಹರಿಯಕ್ಕೆ ಬಿಡಬಾರ್ದು ಅನ್ನೋದು ರೂಲ್ಸ್ ಐತಿ. ಇದೇನು ಗೊತ್ತಾಯ್ತು ಇಲ್ಲೋ ನಮ್ಮ ಪಾಲಿಕೆ ಅಧಿಕಾರಿಗಳಿಗೆ ಕಾರ್ಪೊರೇಟರ್ಗಳಿಗೆ? ಈಗ LPG ಸಿಲಿಂಡರ್ ರೇಟ್ ಇದ್ದಕ್ಕಿದ್ದಂಗ ಕಡಿಮೆ ಮಾಡ್ಯಾರ ಕೇಂದ್ರ ಸರ್ಕಾರದವ್ರೆ. ಮುಂದೆ ಬರುವಂಥ ಲೋಕಸಭೆ ಎಲೆಕ್ಷನ್ ಸಂಬಂಧ BJP ಅವರ ರೇಟ್ ಕಡಿಮೆ ಮಾಡಿ ಗಿಮಿಕ್ ಮಾಡಕುಂತಾರ. ಯಾಕಂದ್ರೆ ಲೋಕಸಭೆ ಎಲೆಕ್ಷನ್ದಾಗ ಸೋಲ್ತೇವೆ ಅನ್ನೋದು ಅವರಿಗೆ ಮೊದಲೇ ಈಗ ಭಯ ಹುಟ್ಟಿಬಿಟ್ಟೈತಿ. ಅದಕ್ಕೆ ಈಗಲಿಂದನೇ ಒಳಗೊಳಗೆ ಡವಾ ಡವಾ ಶುರು ಆಗೈತಿ ಅಂತ ಹುಬ್ಬಳ್ಳಿಯಾಗ ಜಗದೀಶ್ ಶೆಟ್ಟರ್ ಅವ್ರು ಹೇಳ್ಯಾರ್ರಿ. ಇನ್ನು ಬಹುಗ್ರಾಮ ಯೋಜನೆ ಒಳಗೆ ಕುಂದಗೋಳ ತಾಲೂಕಿನ 14 ಹಳ್ಳಿಗೆ ನೀರು ಬಿಡಾಕುಂತಾರೆ. ಯಾಕಂದರೆ ಇಲ್ಲೇ ಮಳೆ ಬರಲಾರ್ದ ಕೆಲವೊಂದಿಷ್ಟು ಹಳ್ಳಿ ಕೆರೆ ಎಲ್ಲ ಬತ್ತಿ ಹೋಗಿದ್ದು, ನೀರು ಖಾಲಿಯಾಗಿತ್ತು. ಈಗ ನೀರು ಬಿಟ್ಟಿದ್ದಕ್ಕೆ ದನಕರಕ್ಕೆ ಮತ್ತು ಬಳಸಾಕ ಗ್ರಾಮಸ್ಥರಿಗೆ ಅನುಕೂಲ ಆಗೈತಿ. ಕಮರಿಪೇಟೆ ಪೊಲೀಸ್ ಸ್ಟೇಷನ್ ಹಿಂದೆ ರಾಜಕಾಲುವೆ ಮೇಲೆ ಹಳೆ ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜು ಭಾಳ ಅಂದ್ರೆ ಭಾಳ ಹಾಳಾಗಿಬಿಟ್ಟಿತ್ತು. ಇದ್ರ ಬಗ್ಗೆ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಒಳಗೆ ಸುದ್ದಿ ಬಂದಿತ್ತಾ? ಆ ಸುದ್ದಿ ನೋಡಿ ಅಧಿಕಾರಿಗಳು ಈಗ ಹೊಸ ಬ್ರಿಡ್ಜ್ನ ಕಟ್ಟಿಸಿಬಿಟ್ಟಾರೆ. ಹೆಂಗಾಯ್ತು ರೀ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಇಂಪ್ಯಾಕ್ಟ? ರಾಜ್ಯದಾಗ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಕೆಟ್ಟತಿ. ಹಂಗಾಗಿ ಕಾರ್ಮಿಕರ ಕಲ್ಯಾಣ ಯೋಜನೆಯನ್ನು ರೂಪಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದವರು ಧಾರವಾಡದಾಗ ಸ್ಟ್ರೈಕ್ ಮಾಡ್ಯಾರ. ಇವ್ರಿಗೆ ಏನಪ್ಪ ಅಂತಂದ್ರೆ, ಕಾರ್ಮಿಕರಿಗೆ ಪಿಂಚಣಿ ಕೊಡಿಸ್ಬೇಕು ಮತ್ತು ನಗದುರಹಿತ ಆರೋಗ್ಯ ಸೇವೆ ಕೊಡಬೇಕು, ಅಪಘಾತ ವಿಮೆ ಮಾಡಿಸ್ಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆ ಆಗೈತೆ ನೋಡ್ರಿ. ಹಾಂ, ನೋಡಿದ್ರಲ್ಲ, ಇದು ಇವತ್ತಿನ ಅವಳಿ ನಗರ ಫಟಾಫಟ ಸುದ್ದಿ. ಅಂದಂಗೆ ಇನ್ನೊಂದು ಮಾತು, ನಾವು ರಕ್ಷಾಬಂಧನಕ್ಕೆ ಏನು ಸೆಲ್ಫಿಯನ್ನು ಆಹ್ವಾನ ಮಾಡಿದ್ದೀವಿ. ದಯವಿಟ್ಟು ನೀವು ನಾಳೆ ಸಂಜೆ ಅಂದರೆ ನಾಳೆ ಗುರುವಾರ ಸಂಜೆ 6 ಒಳಗೆ ಎಲ್ಲರೂ ತಮ್ಮ ತಮ್ಮ ಅಣ್ಣಂದ್ರ ಜೊತೆ ತಮ್ಮಂದ್ರ ಜೊತೆ ಏನು ಸೆಲ್ಫಿ ತಗೊಂಡಿರ್ತೀರಲ್ಲ ರಕ್ಷಾಬಂಧನ ಹಬ್ಬಕ್ಕೆ, ಆ ಸೆಲ್ಫಿನ ನಮ್ಮ ಜೊತೆಗೆ ಹಂಚ್ಕೋರಿ. ಆಲ್ರೆಡಿ ನಾವು ವಾಟ್ಸಪ್ ನಂಬರ್ ನಮ್ಮ ಆ್ಯಪ್ ಒಳಗೆ ಬಿಟ್ಟೀವಿ. ಆ ನಂಬರಿಗೆ ಬಡ ಬಡ ನಿಮ್ಮ ಸೆಲ್ಫಿ ರಕ್ಷಾಬಂಧನದ ಸೆಲ್ಫಿ ಕಳಿಸ್ಕೊರಿ. ಆ ಒಂದು ಸೆಲ್ಫಿಯನ್ನು ನಾವು ನಮ್ಮ ಆ್ಯಪ್ ಒಳಗೆ ಪ್ರಕಟ ಮಾಡ್ತೀವಿ. ನಮಸ್ಕಾರ ರೀ, ಇದು ಇವತ್ತಿನ ಅವಳಿ ನಗರ ಫಟಾಫಟ ಸುದ್ದಿ.